हाय फ्रेंड्स, वेलकम टू माय यूट्यूब चैनल। हिंदी ना वीडियो दली अलंकार अर्थ विधगळु मत्तु अलंकार मोदलने विधवाद शब्दालंकार बग्गे संपूर्ण अध्ययन माड़िद्वी। वीडियो दली अलंकार एरडने विधवाद अर्थालंकार बग्गे अध्ययन माड़ोण। वीडियो इष्ट आदल्ली लाइक माड़ी, शेयर माड़ी मत्तु सब्सक्राइब माड़ी। अर्थालंकार कवियु अर्थद मूलक तन्न पद्यद सोबगन्नु हेच्चु माडुवुदे अर्थालंकार। इल्ली पद्यद सोबगन्नु कवियु हेच्चु माडुवुदक्के एनु माड्तानंद अर्थद मूलक पद्यवन्नु अलंकार माड्ताने, इदे अर्थालंकार। उदाहरणे नोडिद्रे मनवु मर्कटविद्दंते, इल्ली मनवु मर्कटविद्दंते इल्लोडि ई वाक्यदल्लि अर्थ मुख्यवागिदे, इदे अर्थालंकार। अर्थालंकारद ವಿಧಗಳು ಕನ್ನಡದಲ್ಲಿ ಒಟ್ಟು ಅರ್ಥಾಲಂಕಾರದ ಆರು ವಿಧಗಳನ್ನು ಮಾಡಿದ್ದಾರೆ. ಒಂದನೇ ವಿಧ ಉಪಮಾಲಂಕಾರ, ಎರಡನೇ ವಿಧ ರೂಪಕ ಅಲಂಕಾರ, ಮೂರನೇ ವಿಧ ಉತ್ಪ್ರೇಕ್ಷಾ ಅಲಂಕಾರ, ನಾಲ್ಕನೇ ವಿಧ ದೃಷ್ಟಾಂತಾಲಂಕಾರ, ಐದನೇ ವಿಧ ಅರ್ಥಾಂತರನ್ಯಾಸಾಲಂಕಾರ, ಆರನೇ ವಿಧ ಶ್ಲೇಷಾಲಂಕಾರ. ಈಗ ಅರ್ಥಾಲಂಕಾರದ ಒಂದನೇ ವಿಧವಾದ ಉಪಮಾಲಂಕಾರದ ಬಗ್ಗೆ ನೋಡೋಣ. ಇಲ್ಲಿ ಉಪಮಾಲಂಕಾರದ ಕೆಲವು ಉದಾಹರಣೆಗಳನ್ನು ನೋಡೋಣ. ಒಂದನೇ ಉದಾಹರಣೆ ನೋಡಿ, ಸೀತೆಯ ಮುಖವು ಕಮಲದಂತೆ ಅರಳಿತು. ಇಲ್ಲಿ ಸೀತೆಯ ಮುಖವು ಕಮಲದಂತೆ ಅರಳಿತು. ಸೀತೆಯ ಮುಖ ಮತ್ತು ಕಮಲ ಇಲ್ಲಿ ಎರಡು ವಸ್ತು ಇದೆ. ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಸೀತೆಯ ಮುಖವು ಕಮಲದಂತೆ ಅರಳಿತು, ಇಲ್ಲಿ ಹೋಲಿಕೆ, ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಈ ಹೋಲಿಕೆ ಅನ್ನುವ ಪದ ಉಪಮಾಲಂಕಾರದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದೇ ರೀತಿ ಎರಡನೇ ಉದಾಹರಣೆ ನೋಡಿ, ಮಗುವಿನ ಮುಖವು ಚಂದ್ರನಂತೆ ಸುಂದರವಾಗಿದೆ. ಇಲ್ಲಿ ಎರಡು ವಸ್ತು ಇದೆ, ಮಗುವಿನ ಮುಖ ಮತ್ತು ಚಂದ್ರ. ಮಗುವಿನ ಮುಖವನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಚಂದ್ರಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮೂರನೇ ಉದಾಹರಣೆ ನೋಡಿ, ರಾಧೆಯ ಜಡೆಯು ನಾಗರ ಹಾವಿನಂತೆ ಇದೆ. ರಾಧೆಯ ಜಡೆ ಮತ್ತು ನಾಗರ ಹಾವು ಇಲ್ಲಿ ಎರಡು ವಸ್ತು, ಈ ಎರಡು ವಸ್ತುವಿನ ಹೋಲಿಕೆ ಇದೆ. ರಾಧೆಯ ಜಡೆಯನ್ನು ನಾಗರ ಹಾವಿಗೆ ಇಲ್ಲಿ ಕವಿಯು ಹೋಲಿಕೆಯನ್ನು ಮಾಡ್ತಿದ್ದಾನೆ. ಇದೆ ಉಪಮಾಲಂಕಾರ. ಒಂದು ವಸ್ತು ಇನ್ನೊಂದು ವಸ್ತುವಿನಂತೆ ಇದೆ ಎಂದು ಹೇಳುವುದೇ ಉಪಮಾಲಂಕಾರ. ಎರಡು ವಸ್ತುಗಳ ನಡುವಿನ ಹೋಲಿಕೆಯನ್ನು ನಾವೇನಂತ ಕರಿತೇವೆ ಅಂದರೆ ಉಪಮಾಲಂಕಾರ. ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಿನಂತೆ ಇದೆ. ಉಪಮಾಲಂಕಾರದ ಮುಖ್ಯವಾದ ನಾಲ್ಕು ಅಂಶಗಳ ಬಗ್ಗೆ ನಾವು ನೋಡೋಣ. ಒಂದನೇ ಅಂಶ ನೋಡಿ, ಉಪಮೇಯ. ಉಪಮಾಲಂಕಾರದಲ್ಲಿ ಕವಿಯು ವರ್ಣಿಸುವ ವಸ್ತು ಉಪಮೇಯ ಆಗಿರ್ತದೆ. ಉಪಮಾಲಂಕಾರದಲ್ಲಿ ಕವಿಯು ವರ್ಣಿಸುವ ವಸ್ತು, ಈಗ ಆಗಲೇ ನಾವು ಉದಾಹರಣೆ ನೋಡಿದ್ವಿ, ಸೀತೆಯ ಮುಖ ಕಮಲದಂತೆ ಅರಳಿತು. ಇಲ್ಲಿ ವರ್ಣಿಸುವ ವಸ್ತು ಯಾವುದು? ಸೀತೆಯ ಮುಖ, ಇದು ಉಪಮೇಯ. ಅದೇ ರೀತಿ ಎರಡನೇ ನೋಡಿ, ಉಪಮಾನ. ಉಪಮಾಲಂಕಾರದಲ್ಲಿ ಕವಿಯು ಹೋಲಿಕೆಯಾಗಿ ಕೊಡುವ ವಸ್ತು ಉಪಮಾನ ಆಗಿರ್ತದೆ. ಇಲ್ಲಿ ಸೀತೆಯ ಮುಖ ಕಮಲದಂತೆ, ಈ ಕಮಲ ಅನ್ನುವಂತಹ ವಸ್ತುವನ್ನು ಹೋಲಿಕೆಯಾಗಿ ಕವಿ ಕೊಡ್ತಿದ್ದಾನಲ್ಲ, ಇದೇ ಉಪಮಾನ. ಕವಿಯು ಹೋಲಿಕೆಯಾಗಿ ಕೊಡುವ ವಸ್ತು ಉಪಮಾನ ಆಗಿರುತ್ತದೆ. ಮೂರನೆಯ ಮುಖ್ಯ ಅಂಶ, ಉಪಮಾವಾಚಕ. ಇದು ಉಪಮಾಲಂಕಾರದ ಹೃದಯ. ಇದು ಎರಡು ವಸ್ತುಗಳ ನಡುವಿನ ಹೋಲಿಕೆಯನ್ನು ಹೇಳುವಂತಹ ಪದ ಆಗಿರುತ್ತದೆ. ಈಗ ಸೀತೆಯ ಮುಖ ಕಮಲ, ಇದು ಒಂದು ಸರಳ ವಾಕ್ಯ. ಇಲ್ಲಿ ಬರೀ ಎರಡು ವಸ್ತು ಇದೆ, ಈ ವಸ್ತುಗಳನ್ನು ಹೋಲಿಕೆ ಮಾಡುವಂತಹ ಪದ. ಅಂತೆ ಸೀತೆಯ ಮುಖ ಕಮಲದಂತೆ ಅಂದರೆ ಇಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡುವಂಥ ಪದ, ಅಂತೆ ಅಂತ ಪದ ಬಂತು. ಇದೇ ಉಪಮಾವಾಚಕ. ಅಂತೆ, ಹಾಗೆ, ರೀತಿ, ಪ್ರಕಾರ, ಓಲ್ ಎಂಬ ಮುಂತಾದವುಗಳು. ನಾಲ್ಕನೆಯ ಮುಖ್ಯ ಅಂಶ, ಸಮಾಧಾನ ಧರ್ಮ. ಉಪಮೇಯ ಮತ್ತು ಉಪಮಾನಕ್ಕೆ ಹೊಂದಿಕೆ ಆಗುವಂತಹ ಕ್ರಿಯಾಪದವನ್ನು ಸಮಾನ ಧರ್ಮ, ಸಾಮಾನ್ಯ ಧರ್ಮ, ಸಾಧಾರಣ ಧರ್ಮ ಎಂದು ಹೇಳಲಾಗುತ್ತದೆ. ಈಗ ನೋಡಿ, ಉಪಮೇಯ ಮತ್ತು ಉಪಮಾನಕ್ಕೆ ಹೊಂದಿಕೆಯಾಗುವಂತಹ ಕ್ರಿಯಾಪದ. ಈಗ ಎರಡು ವಸ್ತು ಇರ್ತವೆ, ಈ ಎರಡು ವಸ್ತುವನ್ನು ಎಲ್ಲಿ ಬೇಕಾದಲ್ಲಿ
ಹೋಲಿಕೆ ಮಾಡೋಕ್ಕೆ ಬರಲ್ಲ. ಈಗ ತೆಳ್ಳನಂತಹ ಇರುವಂಥ ವ್ಯಕ್ತಿಯನ್ನು ಬಲಭೀಮಕ್ಕೆ ಬಲಭೀಮನಂತೆ ಇದ್ದಾನೆ ಅಂತ ಹೋಲಿಕೆ ಮಾಡೋದಕ್ಕೆ ಆಗುವುದಿಲ್ಲ. ಅದೇ ರೀತಿ ಹೋಲಿಕೆ ಸಮಾನವಾಗಿರಬೇಕು, ಅದೇ ಸಮಾನ ಧರ್ಮ. ಈಗ ಉದಾಹರಣೆ ನೋಡಿ, ಸೀತೆಯ ಮುಖ ಕಮಲದಂತೆ ಅರಳಿತು. ಉಪಮೇಯ, ಕವಿಯು ವರ್ಣಿಸುವ ವಸ್ತು ಸೀತೆಯ ಮುಖ, ಉಪಮೇಯ. ಉಪಮಾನ, ಹೋಲಿಕೆಯಾಗಿ ಕೊಡುವಂತಹ ವಸ್ತು ಕಮಲ. ಮೂರನೆಯದು ಉಪಮಾವಾಚಕ, ಹೋಲಿಕೆಯಾಗಿ ಉಪಯೋಗಿಸುವ ಪದ ಅಂತೆ. ಅದೇ ರೀತಿ ನಾಲ್ಕನೆಯ ವಾಕ್ಯಾಂಶ ಸಮಾನ ಧರ್ಮ ಅರಳಿತು. ಉಪಮೇಯ ಮತ್ತು ಉಪಮಾನಕ್ಕೆ ಹೊಂದಿಕೆಯಾಗುವಂತಹ ಕ್ರಿಯಾಪದ. ಉಪಮಾಲಂಕಾರದ ವಿಧಗಳು. ಒಂದೇ ವಿಧ ಪೂರ್ಣೋಪಮಾಲಂಕಾರ. ಉಪಮೇಯ, ಉಪಮಾನ, ಉಪಮಾವಾಚಕ ಮತ್ತು ಸಮಾನ ಧರ್ಮ, ಈ ನಾಲ್ಕು ಅಂಶಗಳನ್ನೊಳಗೊಂಡ ಅಲಂಕಾರವೇ ಪೂರ್ಣೋಪಮಾಲಂಕಾರ. ಪೂರ್ಣೋಪಮಾಲಂಕಾರದಲ್ಲಿ ಈ ನಾಲ್ಕು ಮುಖ್ಯ ಅಂಶಗಳು ಒಳಗೊಂಡಿರುತ್ತವೆ. ಉದಾಹರಣೆ, ಸೀತೆಯ ಮುಖ ಕಮಲದಂತೆ ಅರಳಿತು. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳಿತು. ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಿ. ಸೀತೆಯ ಮುಖ ಕಮಲದಂತೆ ಇದೆ. ಇಲ್ಲಿ ಉಪಮೇಯ, ಕವಿಯು ವರ್ಣಿಸುವಷ್ಟು ಸೀತೆಯ ಮುಖ. ಉಪಮಾನ, ಕಮಲ ಹೊಂದಿಕೆಯಾಗಿ ಕೊಡುವಂತಹ ವಸ್ತು. ಉಪಮಾವಾಚಕ ಅಂತೆ ಸಮಾನ ಧರ್ಮ ಇಲ್ಲ. ಉಪಮೇಯ ಮತ್ತು ಉಪಮಾನವನ್ನು ವರ್ಣಿಸುವಂತಹ ಕ್ರಿಯಾಪದ ಇಲ್ಲ. ಎರಡನೇ ಉದಾಹರಣೆ ನೋಡಿ, ಮರವ ನೀಡಿದ ಮರ್ಕಟನಂತೆ. ಇಲ್ಲಿ ಉಪಮೇಯ ಇಲ್ಲ, ಕವಿಯು ವರ್ಣಿಸುವ ವಸ್ತು ಇಲ್ಲಿ ಇಲ್ಲ. ಉಪಮಾನ, ಮರವ ನೀಡಿದ ಮರ್ಕಟ. ವರ್ಣಿಸುವ ಹೋಲಿಕೆಯಾಗಿ ಕೊಡುವಂಥ ವಸ್ತು ಯಾವುದು? ಮರವ ನೀಡಿದ ಮರ್ಕಟ. ಉಪಮಾವಾಚಕ ಅಂತೆ, ಇಲ್ಲಿ ಸಮಾನ ಧರ್ಮನೂ ಇಲ್ಲ. ಈ ವಾಕ್ಯದಲ್ಲಿ, ಈ ಉದಾಹರಣೆಯಲ್ಲಿ ಉಪಮೇಯ ಇಲ್ಲ, ಸಮಾನ ಧರ್ಮನೂ ಇಲ್ಲ. ಅದೇ ರೀತಿ ಒಂದನೇ ಉದಾಹರಣೆಯಲ್ಲಿ ಸಮಾನ ಧರ್ಮ ಇಲ್ಲ. ಇದೇ ಲುಪ್ತೋಪಮಾಲಂಕಾರ. ಉಪಮಾಲಂಕಾರದ ಎರಡನೇ ವಿಧವಾದ ಲುಪ್ತೋಪಮಾಲಂಕಾರ. ಉಪಮೇಯ, ಉಪಮಾನ, ಉಪಮಾವಾಚಕ ಮತ್ತು ಸಮಾನ ಧರ್ಮ, ಇವುಗಳಲ್ಲಿ ಕೆಲವು ಅಂಶಗಳು ಸ್ಪಷ್ಟವಾಗಿ ಇರುವುದಿಲ್ಲ. ಇದೇ ಲುಪ್ತೋಪಮಾಲಂಕಾರ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಅರ್ಥಾಲಂಕಾರದ ಉಳಿದಿರುವ ಅಲಂಕಾರದ ಬಗ್ಗೆ ಅಧ್ಯಯನ ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.